ಡಿಯರ್ ಎಮ್ ಎಲ್ ಎಸ್ ಆ್ಯಂಡ್ ಎಂ ಪಿಸ್, ಇದು ಚಾಲೆಂಜ್ ಅಂದ್ಕೊಂತೀರಾ ಆಫರ್ ಅಂದ್ಕೊಂತೀರಾ ನಿಮಗೆ ಬಿಟ್ಟಿದ್ದು. ನನ್ನ ಕಡೆಯಿಂದ ನಾನು ಹೇಳೋದನ್ನು ಹೇಳ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಕೋವಿಡ್ ನಿರ್ಮೂಲನಾ ಸಮಿತಿ ಅಂತ ಒಂದು ಸಮಿತಿಯನ್ನು ಫಾರ್ಮ್ ಮಾಡೋಣ. ನಾನು 10 ಲಕ್ಷ ರೂಪಾಯಿ ಕೊಡ್ತೀನಿ, ಕಷ್ಟಪಟ್ಟು ದುಡ್ದಿರೋ ಅಂತ ಹಣ 10 ಲಕ್ಷ ರೂಪಾಯಿ ನಾನು ಆ ಸಮಿತಿಗೆ ಹಾಕ್ತೇನೆ. ನೀವು ಎಲೆಕ್ಷನ್ ಟೈಮಲ್ಲಿ ಕೋಟಿ ಗಟ್ಟಲೆ ಖರ್ಚು ಮಾಡಿ ಗೆದ್ದಿದ್ದೀರಾ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ, ನಿಮ್ಮ ಮನಸ್ಸಾಕ್ಷಿಗೆ ಗೊತ್ತಿರುವಂತ ವಿಚಾರ. ಈಗ ನೀವು, ನಾನು 10 ಲಕ್ಷ ಹಾಕುವಾಗ ನೀವು 20 ಲಕ್ಷ ಹಾಕ್ಬೋದು. ಪ್ರತಿಯೊಬ್ರು 224 ಜನ ಎಂ ಎಲ್ ಎಗಳಿದ್ದೀರಾ, 20 ಲಕ್ಷ ಹಾಕಿ ನಿಮ್ ನಿಮ್ ಕಾನ್ಸ್ಟಿಟ್ಯೂಯೆನ್ಸಿಗೆ ಅದನ್ನ ಖರ್ಚು ಮಾಡೋಣ. ಯಾಕೆ ಈ ಕೋವಿಡ್ ನಿರ್ಮೂಲನೆ ಆಗಲ್ಲ ನೋಡೋಣ. ಈ ಸರ್ಕಾರಕ್ಕೆ ನಾವೇನ್ ತೆರಿಗೆ ಹಣ ಕಟ್ಟಿದೀವಿ, ಅದ್ರಲ್ಲಿ ಏನ್ ಭ್ರಷ್ಟಾಚಾರ ಆಗಿದೆ ಅದೆಲ್ಲ ಸೈಡ್ ಅಲ್ಲಿ ಇಟ್ಬಿಡೋಣ. ಒಂದು ಕೋವಿಡ್ ನಿರ್ಮೂಲನಾ ಸಮಿತಿ ಮಾಡೋಣ. ನಾನು 10 ಲಕ್ಷ ಕೊಡ್ತೀನಿ, ನಾನು ಆ ಸಮಿತಿಯಲ್ಲಿ ಇರ್ತೀನಿ. ಹಾಗೂ ಇದಕ್ಕೆ ಬೇಕಾಗುವ ಎಲ್ಲಾ ಲೆಕ್ಕಾಚಾರವನ್ನು ಪ್ರತಿಯೊಬ್ರು, ಕರ್ನಾಟಕದ ಜನತೆ ಪ್ರತಿಯೊಬ್ರು ಅವ್ರ ಫಿಂಗರ್ ಟಿಪ್ ಅಲ್ಲಿ ನೋಡೋ ತರ ಒಂದು ಆಪ್ ಅನ್ನು ಕ್ರಿಯೇಟ್ ಮಾಡೋಣ. ಎಲ್ಲಿಗೆ ಎಷ್ಟು ಖರ್ಚು ಮಾಡಿದೀವಿ, ಹೇಗೆ ಅದನ್ನು ಖರ್ಚು ಮಾಡ್ತಾ ಇದೀವಿ, ಯಾವ ಎಮ್ ಎಲ್ ಎ, ಯಾವ ಕಾನ್ಸ್ಟಿಟ್ಯೂಯೆನ್ಸಿ, ಎಷ್ಟು ಜನ ಇದ್ದಾರೆ, ಎಷ್ಟು ಜನಕ್ಕೆ ಈ ಹಣವನ್ನು ನಾವು ಉಪಯೋಗ ಮಾಡಿದೀವಿ ಅಂತ ಮಾಡಿ ಕರೆಕ್ಟ್ ಆಗಿ ನಾವು ಈ ವಿಚಾರವಾಗಿ ವರ್ಕ್ ಮಾಡಿದ್ರೆ ವಿತ್ ಇನ್ ನೋ ಟೈಮ್ ಕೊರೋನಾ ಇಲ್ಲದೆ ಮಾಡ್ಬೋದು. ಅಂಡ್ ಒನ್ ಮೋರ್ ಗುಡ್ ನ್ಯೂಸ್ ಫಾರ್ ಆಲ್ ದ ಎಮ್ ಎಲ್ ಎಸ್ ಅಂಡ್ ಎಂ ಪಿಸ್, ನೆಕ್ಸ್ಟ್ ಎಲೆಕ್ಷನ್ ನೀವು ಕಂಟೆಸ್ಟ್ ಮಾಡುವಾಗ ಮಾಸ್ಕ್ ಇಲ್ಲದೆ ಹಾಕೊಂಡೋಗಿ ಕ್ಯಾಂಪೇನ್ ಮಾಡ್ಬೋದು. ಇದನ್ನು ಬರೆದಿಟ್ಕೊಳ್ಳಿ, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನೀವು ಮಾಸ್ಕ್ ಇಲ್ಲದೆ ಹೋಗಿ ಪ್ರಚಾರ ಮಾಡ್ಬೋದು, ದೊಡ್ಡ ದೊಡ್ಡ ಸ್ಟೇಜ್ಗಳಲ್ಲಿ ಭಾಷಣ ಮಾಡ್ಬೋದು. ಇಂತಹ ಒಂದು ಫ್ರೀಡಮ್, ಮಾಸ್ಕ್ ಇಂದ ಫ್ರೀಡಮ್ ಸಿಗುತ್ತೆ ಪ್ರತಿಯೊಬ್ಬರಿಗೂ. ನಿಮ್ಮ ಮಕ್ಕಳು ಕಾಲೇಜ್ಗೆ ಹೋಗ್ಬೋದು, ಸ್ಕೂಲ್ಗೆ ಹೋಗ್ಬೋದು, ಎಲ್ಲಾನು ಫ್ರೀ ಆಗುತ್ತೆ. ಯಾಕೆಂದ್ರೆ ನೀವು ಈ ಯಾವುದೋ ಒಂದು ಈ ಭ್ರಷ್ಟಾಚಾರ ಅನ್ನೋ ಒಂದು ಶೀಲ್ಡ್ ಹಾಕೊಂಡ್ಬಿಟ್ಟು, ಮಾಸ್ಕ್ ಅನ್ನೋ ಶೀಲ್ಡ್ ಅನ್ನು ಹಾಕೊಂಡ್ಬಿಟ್ಟು ಇದೊಂದು ಬ್ಯಾರಿಕೇಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನಿರ್ಮೂಲನೆ ಮಾಡಬೇಕು ಅನ್ನೋ ಮನಸ್ಸೇ ಇಲ್ಲ ನಿಮಗೆ. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ, ಇದು ಓಪನ್ ಚಾಲೆಂಜ್. ನಾನು ನನ್ನ ಸ್ವಂತ ಹಣವನ್ನು ನಾನು ಕೊಡಕ್ಕೆ ತಯಾರಿದ್ದೇನೆ. ನನ್ನ ಜೊತೆ ಕೈ ಜೋಡಿಸಿ ನೀವು ಕೊರೋನಾ ಗೆಲ್ಲಕ್ಕೆ ತಯಾರಿದ್ದೀರಾ ಸರ್ಕಾರ, ನಾನು ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಈವರೆಗೂ ಯಾವುದೇ ಪ್ರಿಪ್ರೇಷನ್ ಮಾಡಿಲ್ಲ, 2 ಸತಿ ಆಯಿತು ಲಾಕ್ಡೌನ್, ಇನ್ನು ಯಾವುದೇ ಪ್ರಿಪ್ರೇಷನ್ ಆಗಿಲ್ಲ, ಬರೀ ಸೀಲ್ ಡೌನು. ಈ ಯಾಕೆ ಇದಕ್ಕೆ ಮೊದಲು ನೀವು ನೋಡ್ಲಿಲ್ವಾ? ಯಾವುದೇ ಸರ್ಕಾರಿ ಹಾಸ್ಪಿಟಲ್ಗಾಗಿರ್ಬೋದು, ಸರ್ಕಾರಿ ಕಚೇರಿಗಳಿಗಾಗಿ ಆಗಲಿ ನಾವು ಹೋದಾಗ ಯಾವುದೇ ಶೌಚಾಲಯಗಳು ಈವರೆಗೂ ಕ್ಲೀನ್ ಇಲ್ಲ, ಇದಕ್ಕೆ ಮೊದಲು ಇರಲಿಲ್ಲ. ಇನ್ನು ಮುಂದೆ ಅಂಥದ್ದೆಲ್ಲ ಆಗದೆ ಇರೋ ಹಾಗೆ ಒಂದು ಸಮಿತಿ ರಚನೆ ಮಾಡಿ ಮಾಡೋಣ. ನೀವು ಎಲೆಕ್ಷನ್ಗೆ ಎಷ್ಟೋ ಕೋಟಿಗಳು ಖರ್ಚು ಮಾಡ್ತೀರಾ, ಅಷ್ಟು ಬೇಡ, ಜಸ್ಟ್ 20 ಲಕ್ಷ ಹಾಕಿ ಒಬ್ಬೊಬ್ರು. ಯಾಕೆ ಕೋವಿಡ್ ನಿರ್ಮೂಲನೆ ಮಾಡೋಕ್ಕಾಗಲ್ಲ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಅನ್ನೋದನ್ನ ನೋಡೇ ಬಿಡೋಣ. ಏನಂತೀರಾ, ಚಾಲೆಂಜ್ ಅನ್ಕೊಂತೀರೋ ಆಫರ್ ಅನ್ಕೊಂತೀರೋ, ಇಟ್ಸ್ ಲೆಫ್ಟ್ ಟು ಯು. ಇಫ್ ಯು ಆರ್ ರೆಡಿ, ನಾನು ನನ್ನ ಫೋನ್ ನಂಬರ್ ಅಪ್ಡೇಟ್ ಮಾಡ್ತೀನಿ ಈ ವಿಡಿಯೋ ಮೇಲೆ. ಎಲ್ಲ ಎಮ್ ಎಲ್ ಎಗಳಿಗೆ ಎಂ ಪಿಗಳಿಗೆ ಸೇರೋವರೆಗೂ ಈ ವಿಡಿಯೋ ಶೇರ್ ಮಾಡಿ. ಐ ಆಮ್ ರೆಡಿ ಟು ಫೇಸ್ ದಿ ಕೋವಿಡ್. ಯಾಕಂದ್ರೆ ನಾವು ನಮ್ಮ ಜೀವನ ಮಾತ್ರ ಕಾಪಾಡ್ಕೊಳ್ಳೋದಲ್ಲ, ಮುಂದೆ ನಮ್ಮ ಮಕ್ಕಳಿಗೆ ಒಳ್ಳೆ ಸ್ವಚ್ಛಂದವಾದ ಜೀವನವನ್ನು ನಾವು ಕಲ್ಪಿಸಿಕೊಡ್ಬೇಕು. ಅವ್ರ ಮುಖ ಮುಚ್ಕೊಂಡು ಓಡಾಡೋ ಅಂತ ಜೀವನವನ್ನ ಪರ್ಮನೆಂಟ್ ಮಾಡಬಾರ್ದು ನಾವು. ಇದು ಟೆಂಪರರಿಯಾಗಿ ಮಾತ್ರ ಇರಬೇಕು ಅನ್ನೋದಾದ್ರೆ ಈ ವಿಡಿಯೋ ಪ್ರತಿಯೊಬ್ಬ ಎಮ್ ಎಲ್ ಎಗೆ ಎಂ ಪಿಗೆ ರೀಚ್ ಆಗಲೇಬೇಕು, ಸರ್ಕಾರಕ್ಕೆ ರೀಚ್ ಆಗಲೇಬೇಕು. ಇದು ಓಪನ್ ಚಾಲೆಂಜ್, ಇದನ್ನು ನಾವು ನಿರ್ಮೂಲನೆ ಮಾಡಲಿಲ್ಲ ಅಂದರೆ ವಾಟ್ ಈಸ್ ದ ಫ್ಯೂಚರ್ ಆಫ್ ನೆಕ್ಸ್ಟ್ ಜನರೇಷನ್? ಇದನ್ನು ನಾವು ನಿರ್ಮೂಲನೆ ಮಾಡಲೇಬೇಕು ಅಟ್ ಎನಿ ಕಾಸ್ಟ್. ಇದು ಯೋಚನೆ ಮಾಡೋ ವಿಚಾರ ಅಲ್ಲ, ಯೋಚನೆ ಮಾಡದೆ ಇದನ್ನು ನಿರ್ಮೂಲನೆ ಮಾಡಬೇಕು. ಇದು ನಮಗೆ ಬೇಡ ಅಂತ ಪ್ರತಿಯೊಬ್ಬರ ಮನಸ್ಸಲ್ಲೂ ಇದ್ರೆ ಈ ವಿಡಿಯೋ ಪ್ರತಿಯೊಬ್ಬ ಎಮ್ ಎಲ್ ಎ ಎಂ ಪಿಗೆ ರೀಚ್ ಆಗೋವರೆಗೂ ಶೇರ್ ಮಾಡಿ. ನಾನು ವರ್ಕ್ ಮಾಡ್ತೀನಿ, ಮನೆಯಲ್ಲಿ ಕೂತ್ಕೊಂಡು ಮಾಸ್ಕ್ ಹಾಕ್ಕೊಂಡಿರೋದಲ್ಲ, ದೇಶಕ್ಕೋಸ್ಕರ ಹಾಗೂ ಜನಕ್ಕೋಸ್ಕರ ನಾವು ದುಡಿಬೇಕು. ಈ ದೇಶ ನನಗೆ ಅನ್ನ ಕೊಟ್ಟಿದೆ, ನೀರು ಕೊಟ್ಟಿದೆ, ನಮ್ಮನ್ನು ಪ್ರೀತಿಸುವಂತ ತಂದೆ ತಾಯಿನ ಕೊಟ್ಟಿದೆ, ನಮ್ಮ ಸ್ನೇಹಿತರನ್ನು ಕೊಟ್ಟಿದೆ. ಪ್ರತಿಯೊಬ್ಬರನ್ನು, ಪ್ರತಿಯೊಬ್ಬರ ನೆಕ್ಸ್ಟ್ ಜನರೇಷನ್ ಅನ್ನು ಕಾಪಾಡುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಬಿ ರೆಸ್ಪಾನ್ಸಿಬಲ್. ಅಂಡ್ ನಾವು ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಅರ್ಥ ಆಗುವವರೆಗೂ ಅರ್ಥ ಮಾಡಿಸ್ಬೇಕು. ಅರ್ಥ ಆಗುವವರೆಗೂ ಅಲ್ಲ, ಅರ್ಥ ಮಾಡಿಸಲೇಬೇಕು. ಇಟ್ಸ್ ಅ ಸಿಚುವೇಶನ್. ಯಾಕೆಂದ್ರೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಆಗಿ ಏನು ಈ ಕೋವಿಡ್ ಇಂದ ಆಗಿದೆ ಪ್ರತಿಯೊಬ್ಬರು ಅನುಭವಿಸ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೋವಿಡ್ ಬರುತ್ತೆ ಅನ್ನೋ ಹೆದರಿಕೆನೂ ಇದೆ, ಜೀವದ ಮೇಲೇನೂ ಹೆದರಿಕೆ ಇದೆ. ಜೀವನ, ಯಾರು ಕೆಲಸಗಳು ಮಾಡ್ತಾ ಇಲ್ಲ, ಮಕ್ಕಳೆಲ್ಲ ಮನೇಲಿ ಕೂತ್ಕೊಂಡಿದ್ದಾರೆ. ಎಜುಕೇಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್, ಅಷ್ಟೇ ಇಂಪಾರ್ಟೆಂಟ್.
ಅದಕ್ಕೋಸ್ಕರ ಪ್ಲೀಸ್ ಶೇರ್ ದ ವಿಡಿಯೋ ಆ್ಯಂಡ್ ಲೈಕ್ ದ ವಿಡಿಯೋ ಆ್ಯಂಡ್ ಕಮೆಂಟ್ ಆನ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.